ಹೇಳಿ ಅಣ್ಣ ಹೆಸರು ಹೇಳಿ. ರಾಮ ಭೀಮ ಅಂತ. ಇದು ರಾಮ ಭೀಮ. ಎಷ್ಟೆಲ್ಲ ಆಯ್ತಣ್ಣ ಇದು? ನಾಲ್ಕಲ್ಲ ಎರಡು. ಯಾವರು? ದೇಗೋಡ್ನಳ್ಳಿ ಕಳಸಪುರ. ಯಾವರು? ದೇಗೋಡ್ನಳ್ಳಿ ಕಳಸಪುರ. ಒಬ್ರು ಹೇಳ್ಬೇಕು. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಮನು ಅಂತ. ಮೊದಲೆಲ್ಲ ಹಾಕಿದ್ದೆ ರೇಸ್ಗೆ. ಎಲ್ಲೆಲ್ಲಿ? ಕರ್ಗೋಡ್ ರೈಸ್ ಅಲ್ಲಿ. ತರೀಕೆರೆ. ತರೀಕೆರೆ ಹೊಡೆದೆ. ಮತ್ತೆ ಊರಿಗೆ ಒಂದು ಲೋಕಲ್ ಹೊಡೆದಿತ್ತೆ. ಕೆಲಸ ಎಲ್ಲ ಮಾಡ್ತಾವ? ಕೆಲಸ ಇವತ್ತಿನ್ನು ಬೇಸೆ ಹೊಡ್ಕೊಂಡ್ ಬಂದೀವಿ. ಇವಾಗ ಬೊಡ್ಕಂಡಿ ಆಮೇಲೆ ಅತ್ಲಾಗೆ ಅಕ್ಕ ಬಂದ್ಬಿಟ್ಟು ಬಂದ್ರು. ನಾಲ್ಕು ಕಲ್ಲಲ್ಲಿ ಇದಾವೆ. ಇದ್ರ ಬಗ್ಗೆ ಹೇಳಿ. ಇದು ಹೆವಿ ಸ್ಪೀಡ್. ಹೆವಿ ಸ್ಪೀಡ್. ಯಾವ ಕೋಲು? ಈಗ ಆಗೈತಣ್ಣ ರೇಸ್? ಈಗ ಆಗಿಲ್ಲ. ಈಗ ಹದಿನಾರನೇ ಜೊತೆ. ಹದಿನಾರನೇ ಗಾಡಿ. ಹದಿನಾರನೇ ಗಾಡಿ. ಹದಿನಾರನೇ ಗಾಡಿ. ರಾಮ ಭೀಮ ಅಂತಣ್ಣ. ರಾಮ ಭೀಮ. ಕೆಲಸ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರಿ. ಎಷ್ಟು ಕಿಲೋಮೀಟರ್ ಆಗುತ್ತಣ್ಣ ಇಲ್ಲಿಗೆ ನಿಮ್ಮೂರಿಂದ? ಇಪ್ಪತ್ತೆರಡು ಆಗುತ್ತಾ? ಇದು ಫುಡ್ ಎಲ್ಲ ಹೆಂಗ್ ಕೊಡ್ತೀರಾ? ಈಗ ಕೆಲಸ ಮತ್ತೆ ಕೊಡಲ್ಲ. ಮಾಮೂಲಿ ಹಿಂಡಿ ಉಳ್ಳಿ ನುಚ್ಚು ಅಷ್ಟೇ. ರವೆ ಬೂಸ ಏನ್ ಕಡಿಮೆ ಒಟ್ಟಿಗೆ ಬೇಸ್ಗೆಲಿ ರವೆ ಬೂಸ. ಈಗ ಬರೀ ಒಣಹುಲ್ಲು ಹಸಿ ಮೇವು. ಅದೇ ಈ ಟೈಮ್ ಬಂದ್ರೆ ಮೇಸೋದು ನೀವು ಚೆನ್ನಾಗಿ ರೇಸ್ಕಾಗಿ. ಇನ್ನ ಮಳೆಗಾಲದಲ್ಲೆಲ್ಲ ಕೆಲಸನೇ. ಬೇಸ್ಗೆಲ್ ಮಾತ್ರ ಚೆನ್ನಾಗಿ ನೋಡ್ತೀವಿ. ಲೋಕಲ್ ಹತ್ರ ಸಿಕ್ತು ಅಂದಾಗ ಅಲ್ಲಿ ಹಾಕೋದು. ಪುನಃ ಸ್ಪೀಡ್ ಅವೆ ಕೆಲಸಕ್ಕೆಲ್ಲ. ಗಾಡಿ ಹೊಡಿತೀರಾ? ಏನ್ ಕೆಲಸ ಅಣ್ಣ? ಕೆಲಸ ಅಂತ ಹೊಲದ ಬೇಸಾಯ ಅಲ್ಲ. ಬೆಳೆ ಜೋಳ ಆತರ ಪರೇ ಪರೇ ಹೊಡ್ಕೊಳ್ತೀರಾ? ಅದೇ ಅರ್ಥ. ಎಲ್ಲ ಉಳಿದಿದ್ದೆಲ್ಲ ಡ್ರೈವರ್ ಅವ್ರ ಮೇಲೆ ಹೊಡಿತಾರೆ. ಅವ್ರ ಹೆಸರೇನು? ಅವ್ರ ಲವ ಅಂತ. ಅವ್ರ ಹೆಸರು? ಅವ್ರ ಹೆಸರು ಅಭಿ ಅಂತ. ಇವ್ರ ಹೆಸರು ಮುಂಜಾ ಅಂತ. ಓನರ್ ಯಾರು ಇಲ್ಲಿ ಕಾಣಿಸಲ್ಲ? ಅವರು ಯಾರು? ಅವರು ಇವರು ಸಿಂಗ್ ಸಿಂಗ್ ಅಲ್ಲಕ್ಕ ಬಂದಿದ್ದಾರೆ ಈಗ. ಸರಿ ಅಣ್ಣ. ಅಲ್ಲ ಜಗ್ಗು ದಾದಾ ಅಂತ ಇರ್ಬೇಕು. ಜಗ್ಗು ದಾದಾ.